ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಯುವವಾಣಿ ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಮಾರ್ಗದರ್ಶಿ. ಪ್ರಿಯ ಶ್ರೋತೃಗಳೇ, ಈಗ ಕೇಳಿ ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕೊಡಗು ಜಿಲ್ಲಾ ಅಗ್ರಣಿ ಬ್ಯಾಂಕ್ನ ಮುಖ್ಯಸ್ಥರಾದ ಆರ್.ಕೆ. ಬಾಲಚಂದ್ರ. ಕೇಳಿ ಮಾರ್ಗದರ್ಶಿ. ಮಾರ್ಗದರ್ಶಿ ಮಾರ್ಗದರ್ಶಿ ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ 2022 ಬೇಡಿಕೆಯಲ್ಲಿರುವ ಡಿಜಿಟಲ್ ಕೌಶಲ್ಯಗಳು ಯಾವುವು ಮತ್ತು ಯಾವ ವಲಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬಹುದು ಎಂಬ ವಿಷಯಗಳ ಬಗ್ಗೆ ಒಂದು ಮುನ್ನೋಟವನ್ನು ಕೇಳುವಿರಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್.ಕೆ. ಬಾಲಚಂದ್ರ, ವ್ಯಕ್ತಿತ್ವ ವಿಕಸನ ತರಬೇತುದಾರ ಹಾಗೂ ಅಂಕಣಕಾರ. ಒಂದು ಹೊಸ ಸಂಚಿಕೆಯೊಂದನ್ನ ಮಡಿಕೇರಿ ಆಕಾಶವಾಣಿ ನಿಮಗೋಸ್ಕರ ಹೊತ್ತು ತರುತ್ತಿದೆ. ಬದುಕಿನ ಭರವಸೆಗೊಂದು ಮಾರ್ಗದರ್ಶಿ ಪ್ರತಿ ವಾರ ನಿಮ್ಮ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಮಾತುಕತೆ, ಮಾನವೀಯ ಸಂಬಂಧಗಳ ಕುರಿತಾದ ಹರಟೆ, ಪ್ರಚಲಿತ ವಿಷಯಗಳನ್ನ ನಾನು ನಿಮಗೋಸ್ಕರ ಹೊತ್ತು ತರ್ತಾ ಇದ್ದೇನೆ. ಇವತ್ತು ಒಮ್ಮೆ ಹಿಂತಿರುಗಿ ನೋಡಿದಾಗ ಕಾಲಚಕ್ರ ಮತ್ತೊಂದು ಸುತ್ತು ತಿರುಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. 2021 ನಿಟ್ಟುಸಿರಿನ ವಿದಾಯವನ್ನ ಹೇಳಿ 2022 ನಿರೀಕ್ಷೆಯ ಸ್ವಾಗತವನ್ನ ನಾವು ಕೋರಿದ್ದೇವೆ. ಅದಕ್ಕೂ ಮೊದಲಿನ ಹಿನ್ನೋಟದಲ್ಲಿ ನಾವು ವಿದಾಯ ಹೇಳಿದ 2021 ವರ್ಷ ಈ ಹಿಂದಿನ ವರ್ಷಗಳಂತೆ ವಿಷಾದ, ವಿಸ್ಮಯ, ವಿವೇಕದ ಹಲವು ಚಿತ್ರಗಳು ನಮ್ಮ ಕಣ್ಣೆದುರಿಗಿವೆ. ಆದರೆ ನಮ್ಮ ಹಿನ್ನೋಟದ ತಕ್ಕಡಿಯಲ್ಲಿ ವಿನೋದ ವಿಸ್ಮಯಗಳಿಗಿಂತ ವಿಷಾದದ ತೂಕ ಒಂದಿಷ್ಟು ಜಾಸ್ತಿ ಅಂತಾನೆ ಹೇಳ್ಬೋದು. ಹಾಗಾಗಿ 2022 ಹಾಗಾಗದಿರ್ಲಿ ಎಂಬ ಸದಾಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನ ಆಸ್ ಯೂಶುವಲ್ ಸಾರ ಸಂಗ್ರಹದ ಕಥೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಅಮೂಲ್ಯವಾದ ಗ್ರಂಥಗಳಿದ್ದ ಶ್ರೇಷ್ಠ ಗ್ರಂಥಾಲಯ ಇತ್ತು. ಅಲ್ಲಿ ಅದ್ಭುತವಾದ ಗ್ರಂಥಗಳಿದ್ವು. ಆ ಗ್ರಂಥಾಲಯ ಅಂತಂದ್ರೆ ಒಂದು ತರ ಜ್ಞಾನ ಭಂಡಾರವೇ ಆಗಿತ್ತು. ಒಂದು ದುರದೃಷ್ಟಕರ ದಿನ ಬೆಂಕಿ ಬಿದ್ದು ಗ್ರಂಥಾಲಯ ಸಂಪೂರ್ಣವಾಗಿ ಸುಟ್ಟೋಯ್ತು. ಉಳಿದುಕೊಂಡದ್ದು ಒಂದೇ ಒಂದು ಪುಸ್ತಕ. ಅದೇನೂ ಅಷ್ಟು ಮಹತ್ವದ್ದಲ್ಲ, ಹೆಚ್ಚು ಪುಟಗಳು ಅದರಲ್ಲಿ ಇರಲಿಲ್ಲ. ಬೆಂಕಿ ನಂದಿಸುವ ಕೆಲಸ ಮಾಡಿದವರಲ್ಲಿ ಯಾರೋ ಒಬ್ರು ಆ ಪುಸ್ತಕವನ್ನು ತಗೊಂಡು ಹೋಗ್ಕೊಂಡು ಹಳೆಯ ಗುಜರಿ ಅಂಗಡಿಗೆ ಮಾರಾಟ ಮಾಡಿದ್ರು. ಸ್ವಲ್ಪ ಕಾಲದ ನಂತರ ಆ ಗ್ರಂಥವನ್ನ ಒಬ್ಬ ದಾರಿಗೆ ಹೋಗ ಕೆಲವು ತಾಮ್ರದ ನಾಣ್ಯಗಳಿಗೆ ಖರೀದಿಸಿದ. ಮನೆಗೆ ಹೋಗಿ ಗ್ರಂಥವನ್ನ ಕುತೂಹಲದಿಂದ ತೆರೆದು ಓದುವಾಗ ಅದರ ನಡುವೆ ಒಂದು ಆಶ್ಚರ್ಯಕರ ರಹಸ್ಯ ಒಂದು ಬರೆದಿದ್ದು ಅವನಿಗೆ ಕಾಣಿಸ್ತು. ಅದ್ರಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ಸ್ಪರ್ಶಿಸಿದ್ದೆಲ್ಲವೂ ಚಿನ್ನವಾಗಿಸುವ ಅದ್ಭುತವಾದ ಸ್ಪರ್ಶ ಮಣಿಯ ಬಗ್ಗೆ ವಿವರ ಇತ್ತು. ಅದ್ರ ಜೊತೆಗೆ ಅದು ಎಲ್ಲಿ ಸಿಗ್ತದೆ ಅನ್ನುವಂತ ಸೂಚನೆ ಕೂಡ ಇತ್ತು. ಆ ಗ್ರಂಥ ಖರೀದಿಸಿದವನು ಆಸಕ್ತಿಯಿಂದ ಅದನ್ನೆಲ್ಲ ಓದಿ ಮನನ ಮಾಡಿಕೊಂಡು ಟಿಪ್ಪಣಿಯನ್ನ ಮಾಡಿಕೊಂಡು ಸಾವಿರಾರು ಮೈಲು ದೂರದಲ್ಲಿರುವಂತಹ ಕಪ್ಪು ಸಮುದ್ರದ ಕಡಲ ಕಿನಾರಿಗೆ ಹೋದ ಆ ಸ್ಪರ್ಶಮಣಿಯನ್ನ ಹುಡುಕೋದಕ್ಕೆ. ಅಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ಆ ಸ್ಪರ್ಶಮಣಿಯ ಜೊತೆ ಜೊತೆಗೆ ಕೋಟ್ಯಾಂತರ ಕಲ್ಲುಗಳು ಕೂಡ ಇದೆ. ಎಲ್ಲ ಕಲ್ಲುಗಳು ಶೀತಲವಾಗಿದ್ರೆ ಸ್ಪರ್ಶಮಣಿ ಮಾತ್ರ ಬಿಸಿಯಾಗಿರ್ತದೆ. ಅದನ್ನ ಗುರುತಿಸೋದಕ್ಕೆ ಇದೇ ದಾರಿ ಅಂತ ಆ ಗ್ರಂಥದಲ್ಲಿ ಬರ್ದಿತ್ತು. ಈ ವ್ಯಕ್ತಿ ಆ ಸ್ಪರ್ಶಮಣಿಯನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಅಲ್ಲಿ ಹೋದವನು
ತನ್ನದಾಗಿದ್ದ ಎಲ್ಲ ಆಸ್ತಿಯನ್ನ ಮಾರಾಟ ಮಾಡಿ ಆ ಕಪ್ಪು ಸಮುದ್ರದ ಕಿನಾರೆಗೆ ಹೋಗಿ ಕೂತ್ಕೊಂಡ. ಗ್ರಂಥದಲ್ಲಿ ಇದ್ದಂತೆ ಅಲ್ಲಿ ಕೋಟ್ಯಾಂತರ ಕಲ್ಲುಗಳಿದ್ವು. ಇವನ್ ಎದುರಿಗಿಡೋದು ಒಂದೇ ಒಂದು ಚಾನ್ಸ್ ಅಥವಾ ಚಾಯ್ಸು, ಪ್ರತಿಯೊಂದನ್ನು ಮುಟ್ಟಿ ನೋಡ್ಬೇಕು. ಆದ್ರೆ ಪ್ರತಿ ಮುಟ್ಟು ನೋಡಿದ್ದನ್ನ ಮತ್ತೆ ಎರಡನೇ ಸಲ ಪರೀಕ್ಷೆ ಮಾಡುವಂತೆ ಆಗ್ಬಾರ್ದು ಅನ್ನೋದು ಅವನ ತಲೆಯಲ್ಲಿ ಬಂದಂತದ್ದು ಆ ಕ್ಷಣದ ಯೋಚನೆ. ಹಾಗಾಗಿ ಎತ್ತಿ ಒಮ್ಮೆ ಮುಟ್ಟಿ ನೋಡಿದ ಕಲ್ಲನ್ನ ಸಮುದ್ರಕ್ಕೆ ಬೀಸಾಕುವಂತ ಉಪಾಯವನ್ನ ಅವನ್ ಮಾಡಿಕೊಂಡ. ಕಲ್ಲಿನ ಕಿನಾರೆಯಲ್ಲಿ ಕೂತ್ಕೊಂಡು ಕಲ್ಲನ್ನ ಎತ್ತೋದು, ಮುಟ್ಟು ನೋಡೋದು, ಅದರ ಶಾಖ ಹೇಗಿದೆ ಅಂತ ನೋಡೋದು, ಅದು ತಣ್ಣಗಾಗಿದ್ರೆ ಸರಿ, ಬಿಸಿಯಾಗಿದ್ರೆ ಅದನ್ನ ಇಟ್ಕೊಳ್ಳೋದು. ಈ ಯೋಚನೆಯಲ್ಲಿ ಕಲ್ಲನ್ನ ಎತ್ತೋದು, ಮುಟ್ಟೋದು, ಎಸೆಯೋದನ್ನ ಮಾಡ್ತಾ ಹೋದ. ಇದೇ ದಿನಚರಿ ಆಯ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ಕೆಲಸ ಅವನಿಗೆ. ಹೀಗೆ ವಾರ, ತಿಂಗಳು, ವರ್ಷ ಕಳೀತಾ ಹೋಯ್ತು. ಎಷ್ಟೋ ಕಾಲದವರೆಗೆ ಅವನಿಗೆ ಸ್ಪರ್ಶ ಮಣಿ ಸಿಗಲೇ ಇಲ್ಲ. ಆದ್ರೆ ಆ ಪ್ರಯತ್ನ ಮಾತ್ರ ಅವನ್ ಬಿಡ್ಲಿಲ್ಲ. ಕಲ್ಲು ಎತ್ಕೊಳ್ಳೋದು, ಮುಟ್ಟು ನೋಡೋದು, ಸಮುದ್ರಕ್ಕೆ ಎಸಿತಾ ಹೋಗೋದು. ಕೊನೆಗೊಂದ್ ದಿವಸ ಎತ್ತಿಕೊಂಡ ಕಲ್ಲು ಬಿಸಿಯಾಗಿತ್ತು. ಹೌದು, ಅದೇ ಅವನಿಗೆ ಬೇಕಾದಂತ ಸ್ಪರ್ಶ ಮಣಿ. ಆದ್ರೆ ವರ್ಷಗಟ್ಟಲೆಯಿಂದ ಕಲ್ಲು ಎತ್ತಿ ಮುಟ್ಟಿ ಶೀತಲವಾಗಿರೋದನ್ನ ಸಮುದ್ರಕ್ಕೆ ಎಸೆಯುವ ಯಾಂತ್ರಿಕ ಕ್ರಿಯೆಯಲ್ಲಿ ಆತ ಎಷ್ಟು ಮಗ್ನ ಆಗಿದ್ದ ಅಂತಂದ್ರೆ, ಆ ಎತ್ತುಕೊಂಡ ಸ್ಪರ್ಶಮಣಿ ಕೂಡ ಅದು ಸ್ಪರ್ಶಮಣಿ ಅಂತ ತಿಳಿಯುವಷ್ಟರಲ್ಲಿ ಅದನ್ನ ಸಮುದ್ರಕ್ಕೆ ಮತ್ತೆ ಎಸ್ದಾಗೋಗಿತ್ತು. ಈ ಕಥೆಯನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ದಿನನಿತ್ಯ ನಮ್ಗೆ ಎದುರಾಗುವ ಜನರು, ಸನ್ನಿವೇಶಗಳು, ಈ ಸಂದರ್ಭಗಳಲ್ಲಿ ಇಂತಹ ಅಪೂರ್ವ ಸ್ಪರ್ಶಮಣಿಗಳು ಇರಬಹುದು. ಆದ್ರೆ ಎಲ್ಲರೂ ಎಲ್ಲವುಗಳ ಬಗೆಗೆ ಅಭೇದವಾಗಿರುವುದು ನಮಗೆ ರೂಢಿಯಾಗಿದೆ. ಸದಾ ಯಾಂತ್ರಿಕವಾಗಿ ಇರದಿರೋಣ, ಇಲ್ಲವಾದ್ರೆ ನಮಗೆ ಸಿಗಬಹುದಾದ ಸ್ಪರ್ಶಮಣಿ ಕೈತಕ್ಕೆ ಹೋಗ್ಬಹುದು ಅಂತ ಹೇಳ್ತಾ 2022 ಬೇಡಿಕೆಯ ಉದ್ಯೋಗಗಳ ಮುನ್ನೋಟವನ್ನ ಇವತ್ತು ನೋಡೋಣ. ಈ ಹೊಸ ವರ್ಷದಲ್ಲಿ ಬೇಡಿಕೆಯಲ್ಲಿರುವ ಉದ್ಯೋಗಗಳು ಯಾವ್ದಿರಬಹುದು, ಬೇಡಿಕೆಯಲ್ಲಿರುವ ಡಿಜಿಟಲ್ ಕೌಶಲ್ಯಗಳು ಯಾವುವು, ಯಾವ ವಲಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬಹುದು ಅನ್ನೋದರ ಒಂದು ಮುನ್ನೋಟವನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೇನೆ. ಮೊದಲನೇದು ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡು ಈ ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದಾನೆ. ವೆಬ್ ಹೋಸ್ಟಿಂಗ್ ಪರಿಣಿತರು, ವೆಬ್ ಹೋಸ್ಟಿಂಗ್ ನೆಟ್ವರ್ಕ್ ಅಥವಾ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಥವಾ ಇಂಜಿನಿಯರ್ಗಳಿಗೆ ಬಹುಶಃ ಈ ವರ್ಷ ಅತ್ಯಧಿಕ ಬೇಡಿಕೆ ಇರಬಹುದು ಅಂತ ಒಂದು ವರದಿ. ಈ ವಿಭಾಗದ ಸಂಪೂರ್ಣ ಬಿಸ್ನೆಸ್ ಯೂನಿಟ್ ಅಪ್ಲಿಕೇಶನ್ಗಳನ್ನ, ಡೇಟಾಬೇಸ್ ನಿರ್ವಹಣೆಯನ್ನ, ಸರ್ವರ್ ಡೌನ್ ಟೈಮ್ ನಲ್ಲಿ ಪರಿಹಾರವನ್ನ ನೀಡಬಲ್ಲವರು ಅವರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಈ ವರ್ಷ ಹೆಚ್ಚಿನ ಕಂಪನಿಗಳು ಆಸಕ್ತಿಯನ್ನ ವಹಿಸಬಹುದು. ಇನ್ನು ಎರಡನೇದು ಡೇಟಾ ಅನಾಲಿಸ್ಟ್, ಹಣಕಾಸು ಕಂಟೆಂಟ್ಗಳನ್ನ ತಯಾರಿಸುವ, ಸಂಶೋಧನೆ ನೋಟ್ಗಳನ್ನ, ಡೇಟಾ ಪ್ರೊಸೆಸಿಂಗ್ ಕೆಲಸಗಳನ್ನು ನೋಡಿಕೊಳ್ಳುವ ಡೇಟಾ ಅನಾಲಿಸ್ಟ್ಗಳು ಪ್ರಸಕ್ತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಪರಿಣತಿ ಪಡೆದವರಿಗೆ ಉತ್ತಮ ಬೇಡಿಕೆ ಈ ವರ್ಷವೂ ಕೂಡ ಇರಬಹುದು. ಮುಂದಿಂದು ಡಿವೋಪ್ಸ್ ಎಂಜಿನಿಯರ್ ಅಂತ, ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಬಿಸ್ನೆಸ್ ಸಾಮರ್ಥ್ಯವು ಅತ್ಯಧಿಕ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿರುವುದರಿಂದ ಡೆವಲಪ್ಮೆಂಟ್ ಮತ್ತು ಆಪರೇಷನ್ ವಿಭಾಗದ ನಡುವಿನ ಸಂವಹನ ಹೆಚ್ಚಾಗ್ತಾ ಇದೆ. ಈ ವಿಭಾಗದಲ್ಲಿ ಡಿವೋಪ್ಸ್ ಎಂಜಿನಿಯರ್ಗಳಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಈ ವರ್ಷ ಬರಬಹುದು. ಮುಂದಿಂದು ಸಾಫ್ಟ್ವೇರ್ ಡೆವಲಪರ್, ಕಳೆದ ಹಲವಾರು ವರ್ಷಗಳಿಂದ ಸಾಫ್ಟ್ವೇರ್ ಡೆವಲಪರ್ಗೆ ಅವರದೇ ಆದ ಬೇಡಿಕೆಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಈ ವರ್ಷವೂ ಕೂಡ ಅದೇ ರೀತಿ ಬೇಡಿಕೆಗಳು ಇರಬಹುದು ಅನ್ನೋದು ಒಂದು ಅಭಿಮತ. ಈಗ ತಂತ್ರಜ್ಞಾನ, ಸಾಫ್ಟ್ವೇರ್ ಭಾಷೆಗಳು ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಸಾಫ್ಟ್ವೇರ್ ಡೆವಲಪರ್ಗಳಿಗೂ ಈ ವರ್ಷ ಖಂಡಿತ ಉತ್ತಮ ಬೇಡಿಕೆ ಇದೆ. ಸಾಫ್ಟ್ವೇರ್ಗಳ ಮೂಲಕ ಕಠಿಣ ಸಮಸ್ಯೆಗಳಿಗೆ ಸರಳ ಪರಿಹಾರ ನೀಡುವವರಿಗೆ ಉತ್ತಮ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇನ್ನು ವೆಬ್ ಡಿಸೈನರ್, ವೆಬ್ ಡಿಸೈನರ್ಗೆ ಖಂಡಿತ ಉತ್ತಮವಾದ ಬೇಡಿಕೆ ಇದೆ ಈ ವರ್ಷ. ಯಾಕಂದ್ರೆ ಅಂತರ್ಜಾಲದ ಬಳಕೆ ಕೊರೋನಾ ಕಾಲದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ವೆಬ್ ಡಿಸೈನರ್ ಬೇಡಿಕೆ ಕೂಡ ಹೆಚ್ಚಾಗಿದೆ. ಈ ಕರಿಯರ್ ಆಯ್ಕೆ ಮಾಡಿಕೊಳ್ಳುವವರು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಉದ್ಯೋಗಿಗಳಾಗಿ ಕೈತುಂಬ ಹಣವನ್ನ ಗಳಿಸಬಹುದು. ಈ ಕೊರೋನಾ ಸಂದರ್ಭದಲ್ಲಿ ಇನ್ನೊಂದು ಥ್ರೆಟ್ ನಮ್ಗಿದ್ದು ಸೈಬರ್ ಕ್ರೈಮ್. ಹಾಗಾಗಿ ಸೈಬರ್ ಭದ್ರತಾ ಪರಿಣಿತರು ಬಹಳ ಅಗತ್ಯ ಇದೆ ಇವತ್ತು. ಆನ್ಲೈನ್ ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ಸೈಬರ್ ಭದ್ರತಾ ಪರಿಣಿತರಿಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ತಮ್ಮ ಸಂಸ್ಥೆಯ ಮಾಹಿತಿಗಳನ್ನ
ಗ್ರಾಹಕರ ಮಾಹಿತಿಗಳನ್ನ ಸೇರಿದಂತೆ ಅವುಗಳ ಸುರಕ್ಷತೆ, ಹಲವೆಡೆ ಹ್ಯಾಕರ್ಸ್ಗಳ ಹಾವಳಿ ಇರೋದ್ರಿಂದ ಸೈಬರ್ ಭದ್ರತಾ ಪರಿಣಿತರನ್ನ ನೇಮಿಸಿಕೊಳ್ಳೋದಕ್ಕೆ ಕಂಪನಿಗಳು ಈ ವರ್ಷ ತುಂಬಾ ಆಸಕ್ತಿಯನ್ನ ವಹಿಸಬಹುದು. ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅನಾಲಿಸ್ಟ್, ಈಗ ಯಾವುದೇ ಉದ್ಯಮಕ್ಕೂ ಗ್ರಾಹಕರನ್ನ ಆನ್ಲೈನ್ ಮೂಲಕ ಸೆಳೆಯಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಡಿಜಿಟಲ್ ಮಾರ್ಕೆಟ್ನ ವಿಶ್ಲೇಷಕರು ಈ ವರ್ಷವೂ ಕೂಡ ಉತ್ತಮ ಉದ್ಯೋಗ ಅವಕಾಶವನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ 2021 ಯಾವ ವಲಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಇರಲಿದೆ ಅಥವಾ ಸೃಷ್ಟಿಯಾಗಿತ್ತು ಅನ್ನೋದನ್ನ ನೋಡಿಕೊಂಡ್ರೆ HR ನಲ್ಲಿ ತುಂಬಾ ಸೃಷ್ಟಿಯಾಗಿತ್ತು 2021. ಹಾಗಾಗಿ 2022 ಅದಕ್ಕೆ ತುಂಬಾ ಅವಕಾಶಗಳಿದೆ. ಈ ವಲಯದಲ್ಲಿ ಟೋಟಲ್ ರಿವಾರ್ಡ್ಸ್ ಮತ್ತು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಗಳಿಗೆ ಈ ಸಲ ಬೇಡಿಕೆ ಇರಬಹುದು. ಎರಡನೇದು ಫೈನಾನ್ಸ್, ಕಂಪನಿ ಮತ್ತು ಸ್ಟಾರ್ಟ್ಅಪ್ಗಳ ಉಪಾಧ್ಯಕ್ಷರು ಮತ್ತು ಮುಖ್ಯ ಹಣಕಾಸು ಅಧಿಕಾರಿಗಳ ನೇಮಕಕ್ಕೆ ಚಾಲನೆ ಸಿಗಬಹುದು. ಅನಾಲಿಟಿಕ್ಸ್, ಡೇಟಾ ಸೈಂಟಿಸ್ಟ್, ಡಿಜಿಟಲ್ ಅನಾಲಿಸ್ಟ್, ರಿಸ್ಕ್ ಮಾಡೆಲಿಂಗ್ ಮತ್ತು ರಿಸ್ಕ್ ಕಾರ್ಯತಂತ್ರ ವೃತ್ತಿಪರರಿಗೆ ಈ ಸಲ ಬೇಡಿಕೆ ಹೆಚ್ಚಾಗಬಹುದು. ಸೋಷಿಯಲ್ ಮಾರ್ಕೆಟಿಂಗ್, ಡಿಜಿಟಲ್ ಮತ್ತು SEO ಮಾರ್ಕೆಟಿಂಗ್ ತಂತ್ರ ಇದ್ದವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಅವಕಾಶ ಈ ಸಲ ಹೆಚ್ಚಾಗಬಹುದು. ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್, ಫಾರ್ಮಾಸ್ಯೂಟಿಕಲ್ ಮತ್ತು ಹೆಲ್ತ್ ಕೇರ್ ಉದ್ಯಮದಲ್ಲಿ ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ವಿಭಾಗದ ಪಂಡಿತರಿಗೆ ಈ ವರ್ಷ ಅತ್ಯಂತ ಹೆಚ್ಚು ಬೇಡಿಕೆ ಇರಬಹುದು. ಇನ್ನು ಲೀಗಲ್, ಭಾರತದ ಮಾರುಕಟ್ಟೆಗೆ ಪ್ರವೇಶಿಸಲು ಬಯಸುವ ಬಹುರಾಷ್ಟ್ರೀಯ ಕಂಪನಿಗಳು ಕಾನೂನು ವೃತ್ತಿಪರನ್ನು ನೇಮಕ ಮಾಡಿಕೊಳ್ಳೋದನ್ನ ಈ ನೂತನ ವರ್ಷದಲ್ಲಿ ಬಹುಶಃ ಹೆಚ್ಚಾಗಬಹುದು. ಇಷ್ಟನ್ನೆಲ್ಲ ಗಮನಿಸಿದ ನಂತರ ಈ ವರ್ಷ ಬಹುಬೇಡಿಕೆಯ ಡಿಜಿಟಲ್ ಕೌಶಲ್ಯವನ್ನ ಪ್ರತಿಯೊಬ್ಬರಿಂದ ನಿರೀಕ್ಷೆ ಮಾಡ್ತದೆ. ಹಾಗಾಗಿ 2022 ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಹುಡುಕುವ ಅಭ್ಯರ್ಥಿಗಳು ಹೊಂದಿರಲೇಬೇಕಾದ ಪ್ರಮುಖ ಸ್ಕಿಲ್ಗಳನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಉತ್ತಮ ಸಂವಹನ ಕೌಶಲ್ಯ ಇರಬೇಕು. ಡಿಜಿಟಲ್ ಮಾಧ್ಯಮದಲ್ಲಿ ಗ್ರಾಹಕರ ಜೊತೆ ಅಕ್ಷರ, ಚಿತ್ರ ಅಥವಾ ವಿಡಿಯೋ ಮೂಲಕ ಸಂವಹನ ನಡೆಸಬೇಕಾಗ್ತದೆ. ಹಾಗಾಗಿ ಉತ್ತಮ ಸಂವಹನ ಇರೋದು ಬಹಳ ಮುಖ್ಯವಾಗಿರ್ತದೆ. ಎರಡನೇದು ಕ್ರಿಯಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯ. ಈ ಕ್ಷೇತ್ರದಲ್ಲಿ ಕ್ರಿಯೇಟಿವ್ ಮತ್ತು ಅನಾಲಿಟಿಕಲ್ ಆಗಿ ಚಿಂತಿಸುವವರಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಇರ್ತದೆ. ಇನ್ನು ಮೂರನೇದು ಸೋಷಿಯಲ್ ಮಾರ್ಕೆಟಿಂಗ್ ಸ್ಕಿಲ್. ನಿಮ್ಮ ಆದ್ಯತೆಯ ಗ್ರಾಹಕರನ್ನ ತಲುಪೋದಕ್ಕೆ ಸಾಮಾಜಿಕ ಮಾಧ್ಯಮಗಳನ್ನ ಪರಿಣಾಮಕಾರಿಯಾಗಿ ಬಳಸಲು ತಿಳಿದಿರಬೇಕಾದ ಸೋಷಿಯಲ್ ಮಾರ್ಕೆಟಿಂಗ್ ಕೌಶಲ್ಯಗಳನ್ನ ಡಿಜಿಟಲ್ ಮಾಧ್ಯಮದ ಕೆಲಸ ಹುಡುಕುವವರು ಖಂಡಿತ ಹೊಂದಿರಲೇಬೇಕು. ಇನ್ನು ಕೊನೆಯದಾಗಿ ಕಂಟೆಂಟ್ ಮಾರ್ಕೆಟಿಂಗ್. 2021 ಅಗ್ರ ಕೌಶಲ್ಯಗಳಲ್ಲಿ ಕಂಟೆಂಟ್ ಮಾರ್ಕೆಟಿಂಗ್ ಕೂಡ ಪ್ರಮುಖವಾದದ್ದು. ಹಾಗಾಗಿ 2022 ಇದು ಕೂಡ ಅತ್ಯಂತ ಪ್ರಮುಖ ಸ್ಥಾನವನ್ನ ಪಡ್ಕೊಳ್ಬಹುದು. ಹಾಗಾಗಿ ಕಂಟೆಂಟ್ ಮಾರ್ಕೆಟಿಂಗ್ ಅಂತಂದ್ರೆ ತಮ್ಮ ಗ್ರಾಹಕರನ್ನ ವಿವಿಧ ದಾರಿಗಳ ಮೂಲಕ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸುವ ಕಂಪನಿಗಳಿಗೆ ಕಂಟೆಂಟ್ ಪರಿಣಿತರ ಅಥವಾ ಕಂಟೆಂಟ್ ಮಾರ್ಕೆಟಿಂಗ್ ಪರಿಣಿತರ ಅವಶ್ಯಕತೆ ಹೆಚ್ಚಾಗಿದೆ. ಅದರ ಜೊತೆಗೆ ಪೇಪರ್ ಕ್ಲಿಕ್, ವೈರಲ್ ಮಾರ್ಕೆಟಿಂಗ್, ಫೇಸ್ಬುಕ್ ಅಡ್ವರ್ಟೈಸಿಂಗ್ ಸಹ ಅತ್ಯಧಿಕ ಬೇಡಿಕೆಯಲ್ಲಿರುವ ಡಿಜಿಟಲ್ ಮಾರ್ಕೆಟಿಂಗ್ ಕೌಶಲ್ಯಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ 2022 ಬೇಡಿಕೆಯ ಉದ್ಯೋಗಿಗಳ ಮುನ್ನೋಟವನ್ನ ನಿಮ್ಮೆದುರಿಗೆ ತೆರೆದಿಟ್ಟಿದ್ದೇವೆ. ಈ ಯಾವ್ಯಾವ ಉದ್ಯೋಗಕ್ಕೆ ಏನೇನು ಬೇಕು ಅನ್ನೋದನ್ನ ನಾವು ಹೇಳಿದ್ದೇವೆ. ನಿಮ್ಮ ಡಿಗ್ರಿಯ ಜೊತೆಗೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ನೀವು ಮಾಡಿಕೊಂಡ್ರಿ ಅಂತಂದ್ರೆ 2022 ಹೊಸ ವರ್ಷ ನಿಮ್ಮ ಪಾಲಿಗೆ ಖಂಡಿತ ಸಿಹಿ ತರಬಹುದು. ಬಹಳ ಮುಖ್ಯವಾಗಿ HR, ಫೈನಾನ್ಸ್, ಅನಾಲಿಟಿಕಲ್, ಡಿಜಿಟಲ್ ಮಾರ್ಕೆಟಿಂಗ್, ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್, ಲೀಗಲ್ ಕೆಲಸಗಳಿಗೆ ಹೋಗುವಂತವರು ಸಾಮಾನ್ಯವಾಗಿ ಒಂದು ಎಕ್ಸ್ಟ್ರಾ ಪದವಿಯನ್ನ ಅಥವಾ ಕಂಟೆಂಟ್ ಕೋರ್ಸ್ಗಳನ್ನ ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನ ಅಥವಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡಿಕೊಂಡ್ರೆ ನಿಮ್ಮ ಉದ್ಯೋಗದ ಮಾಹಿತಿಗೆ ಇನ್ನಷ್ಟು ಸೂಕ್ತವಾದ ಅವಕಾಶಕ್ಕೆ ನೀವು ತೆರೆದುಕೊಂಡಂಗೆ ಆಗುತ್ತೆ. ಇಷ್ಟನ್ನ ಹೇಳ್ತಾ ವಿದ್ಯೆ ಮತ್ತು ಬುದ್ಧಿಯನ್ನ ಜಾಗೃತವಾಗಿಟ್ಕೊಳ್ತಾ ಮುಂದಿನ ವಾರ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದಾನೆ. ನಮಗೆ ಹೊಸ ವೈರಸ್ಸಿನ ಭಯ ಕಾಡ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳನ್ನ ಯೋಚನೆ ಮಾಡಿಕೊಂಡಾಗ ಸಹಜವಾಗಿ ನಮಗೆ ನಾವೇ ತಯಾರಿ ಆಗಬೇಕಾಗಿರೋದು ಈ ಕ್ಷಣದ ತುರ್ತು. ಹಾಗಾಗಿ ಮಾಸ್ಕ್ ಧರಿಸ್ಕೊಳ್ಳಿ,
ಸಾಮಾಜಿಕ ಹಾಗೂ ಭೌತಿಕ ಅಂತರವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಶುಭ ವಿದಾಯ ಹೇಳ್ತಾ ಇದ್ದಾನೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಹೊಸ ಸಂಚಿಕೆಯೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ 2022 ಬೇಡಿಕೆಯಲ್ಲಿರುವ ಡಿಜಿಟಲ್ ಕೌಶಲ್ಯಗಳು ಯಾವುವು ಮತ್ತು ಯಾವ ವಲಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬಹುದು ಎಂಬ ವಿಷಯಗಳ ಬಗ್ಗೆ ಒಂದು ಮುನ್ನೋಟವನ್ನು ಕೇಳಿದ್ರಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಮಾರ್ಗದರ್ಶಿ ಯುವವಾಣಿ ವಿಭಾಗ ಆಕಾಶವಾಣಿ ಮಡಿಕೇರಿ 571-201. ಕೊಡಗು ಜಿಲ್ಲಾ ಅಗ್ರಣಿ ಬ್ಯಾಂಕ್ನ ಮುಖ್ಯಸ್ಥರಾದ ಆರ್ಕೆ ಬಾಲಚಂದ್ರ, ನಿರ್ವಹಣೆ ವಿಜಯ್ ಅಂಗಡಿ, ಇವತ್ತಿನ ಯುವವಾಣಿ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಯುವವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.